ಸಾಯಿ ರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ಅಂದರೆ 15ನೇ ತಾರೀಕಿಂದ ನವರಾತ್ರಿ ಪ್ರಾರಂಭ ಆಯಿತು. ಮಹಾಲಯ ಅಮಾವಾಸ್ಯೆ ಆದ ನಂತರ ಈ ಭೈರವಿ ಆರಾಧನೆ ಮಾಡೋದು ನವರಾತ್ರಿಯಲ್ಲಿ ಒಂದು ವಿಶೇಷತೆ ಅಂಥೇಳಿ ಮೊದಲನೇ ದಿನ ನಾನು ಭಯವಿಧ್ವಂಸಿನಿ ಭೈರವಿ ದೇವಿಯನ್ನು ಯಾತಕ್ಕೆ ಮಾಡಬೇಕು, ಉದ್ದೇಶ ಏನು, ನವರಾತ್ರಿಯಲ್ಲಿ ಪ್ರಥಮ ರಾತ್ರಿಯಲ್ಲಿ ಆ ಪೂಜೆ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ಎರಡನೇ ರಾತ್ರಿ ಚೈತನ್ಯ ಭೈರವಿ, ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡಲಿಕ್ಕೆ ಚೈತನ್ಯ ಭೈರವಿ ಬಗ್ಗೆ ಯಾವ ರೀತಿ ಸರ್ವರಕ್ಷಾಕರ ಯಂತ್ರದಲ್ಲಿ ಆವಾಹನೆ ಮಾಡಿ ದೀಪದ ಮುಖೇನ ಭೈರವಿಯನ್ನು ಆರಾಧನೆ ಮಾಡಿ ಷೋಡೋಪಚಾರ ಪೂಜೆ ಮಾಡಿ ಅದರ ಫಲ ಪಡೆಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಮೂರನೇದಲ್ಲಿ ನವರಾತ್ರಿ, ಮೂರನೇ ರಾತ್ರಿ ಕಾಮೇಶ್ವರಿ ದೇವಿ ಮನೋಕಾಮನೆಗಳನ್ನು ಈಡೇರಿಸುವಂಥ ದಿನ ತೃತೀಯ ರಾತ್ರಿ. ಅದನ್ನು ಯಾವ ರೀತಿ ಸರ್ವರಕ್ಷಾಕರ ಚಕ್ರದಲ್ಲಿ ದೀಪದ ಮುಖೇನ ಆವಾಹನೆ ಮಾಡಿ ಅದರ ಲಾಭ ಪಡೆಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಚತುರ್ಥ ನಾಲ್ಕನೇ ರಾತ್ರಿ, ನವರಾತ್ರಿ ನಾಲ್ಕನೇ ದಿವಸ ಷಟೂಟ ಭೈರವಿ ಅಂತೇಳಿ, ಷಟೂಟ ಭೈರವಿ ಅಂತಲೂ ಕರೀತಾರೆ. ಸ್ತಂಭನ ಪ್ರಯೋಗ ಏನಾದರೂ ಮಾಡಿದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ, ಚಕ್ರದಲ್ಲಿ ದೇವಿಯನ್ನು ಆವಾಹನ ಮಾಡಿ ದೀಪದ ಮೂಲಕ ಪೂಜೆ ಮಾಡಿ ಅದನ್ನು ನಿವಾರಣೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ರುದ್ರ ಭೈರವಿ ಬಗ್ಗೆ ಹೇಳಿದ್ದೆ ಐದನೇ ದಿನ. ಮತ್ತು ಆರನೇ ದಿನ ನಾನು ತ್ರಿಪುರ ಭೈರವಿ, ಜ್ವಾಲಾ ಭಿನ್ನ ಭೈರವಿ ಮತ್ತು ನಿತ್ಯ ಭೈರವಿ ಬಗ್ಗೆ ಹೇಳಿದ್ದೆ ನಾನು. ಇವತ್ತು ನವಮಿ, ಒಂಬತ್ತನೇ ದಿನ ನವಮಿ, ನವರಾತ್ರಿ ಒಂಬತ್ತನೇ ದಿನ ಆಯುಧ ಪೂಜೆಗಳನ್ನು ಮಾಡುವಂಥ ಸಂಪ್ರದಾಯ. ಇವತ್ತು ಸರ್ವರಕ್ಷಾಕರ ಚಕ್ರದಲ್ಲಿ ಭಾಳ ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡುವಂಥದ್ದಿದು. ಹಿಂದಿನ ಕಾಲದಲ್ಲಿ ರಾಜಮಹಾರಾಜ ಯುದ್ಧಕ್ಕೆ ಹೋಗುವಂಥ ಎಲ್ಲ ಆಯುಧಗಳನ್ನು ಪೂಜೆ ಮಾಡ್ತಾಯಿದ್ರು. ಪ್ರಾಣಿಗಳನ್ನು, ಆನೆ, ಒಂಟೆ, ಕುದುರೆ, ಇವುದೆಲ್ಲ ಯುದ್ಧ ರಣರಂಗಕ್ಕೆ ತೊಗೊಂಡು ಹೋಗುವಂಥ ಪ್ರಾಣಿಗಳು, ರಥಗಳನ್ನು, ಕತ್ತಿ, ಮಚ್ಚು, ಗಿರಾಣಿ, ಖಡ್ಗ ಇವೆಲ್ಲವನ್ನು ಇಟ್ಟು ಪೂಜೆ ಮಾಡುವಂಥ ಮಾಡಿ ಜಯವನ್ನು ಪಡೆಯಲಿ ಅನ್ನೋ ಸಾಂಕೇತಿಕವಾಗಿ ಪೂಜೆ ಮಾಡ್ತಾಯಿದ್ರು. ಇವತ್ತು ನಾನು ಆಯುಧ ಪೂಜೆ ಪ್ರಯುಕ್ತ ಹಿಂದೆ ರಾಜಮಹಾರಾಜರು ಮಾಡ್ತಿದ್ದಂಥ ಒಂದು ವಿಶೇಷವಾದ ಪೂಜೆ ಭುವನೇಶ್ವರಿ ಭೈರವಿ ಅಂತೇಳಿ. ಇವತ್ತಿನ ಸಂಚಿಕೆಯಲ್ಲಿ ಒಂಬತ್ತನೇ ದಿನದ ಪೂಜೆ ಜಗನ್ಮಾತೆಯಾದಂಥ ಭುವನೇಶ್ವರಿ. ಭುವನೇಶ್ವರಿ, ರಾಜರಾಜೇಶ್ವರಿ ಎರಡೂ ಒಂದೇ ಅಂತ ಕೆಲವು ಕಡೆ ಹೇಳ್ತಾರೆ. ಎಮ್ ಎಲ್ ಎ ಆಗಬೇಕು, ಎಮ್ ಪಿ ಆಗಬೇಕು, ಐ ಎ ಎಸ್ ಆಫೀಸರ್ ಆಗಬೇಕು, ಐ ಪಿ ಎಸ್ ಆಫೀಸರ್ ಆಗಬೇಕು, ಜನಗಳನ್ನು ಆಳುವಂಥ ವ್ಯಕ್ತಿತ್ವ ಅಂತ ಒಂದು ಸ್ಥಾನಕ್ಕೆ ಹೋಗಬೇಕು ಅಂದರೆ ರಾಜರಾಜೇಶ್ವರಿ ಭುವನೇಶ್ವರಿ ದೇವಿಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಕೃಷ್ಣದೇವರಾಯನ ಇಷ್ಟದೇವತೆ ಈ ಭುವನೇಶ್ವರಿ ದೇವಿ, ಅದರಲ್ಲೂ ಭುವನೇಶ್ವರಿ ಭೈರವಿ. ಭೈರವಿ ಭುವನೇಶ್ವರಿ ಆದಾಗ ಏನು ವರ ಕೊಡ್ತಾಳೆ ಏನೋ ಒಂದು ವಿಶೇಷತೆಯನ್ನು ರುದ್ರಯಾಮಣ ತಂತ್ರಸಾರದಲ್ಲಿ ಇದನ್ನು ಹೇಳ್ತಾರೆ. ಭೈರವಿ ತಂತ್ರಸಾರದಲ್ಲಿ ಭುವನೇಶ್ವರಿ ಭೈರವಿ ಏನು ಒಂದು ಭೈರವಿ ಇದ್ದಾಳೆ ಅಂತೇಳಿ. ಇದು ಆಯುಧಗಳಿಂದ ಬರುವಂಥ ಸಾವುಗಳನ್ನು ತಡೆಯುವಂಥ ಭೈರವಿ ಅಂತ ಹೇಳ್ತಾರೆ. ಮಚ್ಚು ಲಾಂಗಿಂದಾಗಲಿ, ಅಪಘಾತಗಳಿಂದ ಬರುವಂಥ ಮರಣ, ಮತ್ತು ಸ್ವಯಂ ಆತ್ಮಹತ್ಯೆ ದೋಷ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಕೃತಿಯಿಂದ ಬರುವಂಥ ವಿಕೋಪಗಳಲ್ಲಿ ಮರಣ ಬರುವಂಥದ್ದು, ಭೂಕಂಪ, ಸುನಾಮಿ, ಸುಂಟ್ರಗಾಳಿಯಲ್ಲಿ ಸಾವು ಬರೋದು, ಗುಡುಗು ಮಿಂಚಲಿಂದ ಸಾವು ಬರುವಂಥದ್ದು, ಯುದ್ಧದಲ್ಲಿ ರಣರಂಗದಲ್ಲಿ ಸಾವು ಬರುವಂಥದ್ದು, ಈ ಥರದ ದೋಷಗಳನ್ನೆಲ್ಲ ತೆಗೆಯುವಂಥ ಭೈರವಿ ಭುವನೇಶ್ವರಿ ಭೈರವಿ. ಇವತ್ತಿನ ಪೂಜೆ ಮಾಡೋ ಮೆಥಡ್ ಏನಪ್ಪ ಅಂತಂದರೆ, ಒಂಬತ್ತನೇ ದಿವಸ ಆಯುಧಗಳನ್ನು ಪೂಜೆ ಮಾಡ್ತಾರೆ. ಕೆಲವರು ಮಾಡ್ತಾರೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಕೆಲವರಂತೂ ಆಯುಧಗಳನ್ನಿಟ್ಟು ಪೂಜೆ ಮಾಡ್ತಾರೆ, ವಾಹನಗಳನ್ನು ಪೂಜೆ ಮಾಡ್ತಾರೆ. ನಾನು ಅದಕ್ಕಿಂತ ಭಾಳ ಅಡ್ವಾನ್ಸ್ ಆಗಿರೋವಂಥದ್ದು ಈ ಒಂದು ಭುವನೇಶ್ವರಿ ಭೈರವಿ ದೇವಿ ಆರಾಧನೆ ಹೇಳ್ಕೊಡ್ತೀನಿ. ಯಾರಿಗೆ ವಾಹನಗಳಿಂದ ಮೃತ್ಯು ದೋಷ ಇರ್ತದೋ, ಆಯುಧಗಳಿಂದ ರೌಡಿಗಳು ಮಚ್ಚು ಲಾಂಗಲೋಡ್ ಸಾಯಿಸ್ಬೋದು, ಬಾಂಬ್ ಹಾಕಿ ಸಾಯ್ಬೋದು, ಭಯೋತ್ಪಾದಕರಿಂದ, ಟೆರರಿಸ್ಟಿಂದ, ನಕ್ಸಲೈಟ್ಸಿಂದ ಸಾವುಗಳೇನೋ ಬರೋದಿತ್ತು ಅಂದರೆ, ಪ್ರಕೃತಿ ವಿಕೋಪದಿಂದ ಬರುವಂಥ ದೋಷಗಳಿತ್ತು ಅಂದರೆ, ನವರಾತ್ರಿ ಒಂಬತ್ತನೇ ದಿವಸ ಆ ಅಪಮೃತ್ಯು ದೋಷ, ದುರ್ಮರಣ, ಮೃತ್ಯುಕಂಟಕ ದೋಷ ಇವೆಲ್ಲವನ್ನು ತೆಗೆದಕ್ಕೋಸ್ಕರ
ಭುವನೇಶ್ವರ ಭೈರವಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಕಳೆದ ವರ್ಷ ಸಪ್ತಮಾತೃಕೆಯರು ಮತ್ತು ದಶಮಹಾಕಾಳಿಯರು ನವದುರ್ಗಿಯರು ನವಕಾಳಿಯರು ದ್ವಾದಶ ದುರ್ಗಿಯರು ದ್ವಾದಶ ಕಾಳಿಯರ ಬಗ್ಗೆ ಸುಮಾರು 3-4 ವರ್ಷದಿಂದ ಹೇಳ್ತಾ ಇದ್ದೀನಿ. ಈ ವರ್ಷ ಭಾಳ ವಿಶೇಷವಾಗಿ ಭೈರವಿಯನ್ನೇ ನವರಾತ್ರಿ ಸಮಯದಲ್ಲಿ ಆರಾಧನೆ ಮಾಡೋದು, ಭೈರವಿ ಸಾಧನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಈ ನಾನು ತೋರಿಸಂತೆ 10 ದಿನದ ಭೈರವಿ ಆರಾಧನೆ ಭಾಳ ವಿಶೇಷವಾಗಿರ್ತದೆ. ಸಾಧಕರಿಗೆ ಇದೊಂದು ಒಳ್ಳೆ ವಿಶೇಷವಾದಂಥ ಜ್ಞಾನ ಅಂತ ಅಂದ್ಕೊಳ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ಯಾರಿಗೆ ಅಪಘಾತಗಳಿಂದ ಫ್ಲೈಟ್ ಆಕ್ಸಿಡೆಂಟ್ಸ್ ಆಗ್ಬೋದು, ಹೆಲಿಕಾಪ್ಟ್ರಲ್ಲಿ ಟ್ರೈನಲ್ಲಿ ಬಸ್ಗಳಲ್ಲಿ ಕಾರ್ಗಳಲ್ಲಿ ಅಥವಾ ಮಚ್ಚು ಲಾಂಗಿಂದ ರೌಡಿಗಳಿಂದ ಹತ್ಯೆ ಆಗೋದು, ಸ್ವಯಂ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ದೋಷ, ಭೂಕಂಪ, ಸುನಾಮಿ, ಸುಂಟರ್ಗಾಳಿ, ಗುಡುಗು ಮಿಂಚಲಿಂದ ಸಾವು ಬರುವಂಥದ್ದು, ಯಾವ್ಯಾವುದೋ ದುಷ್ಟ ಮೃಗಗಳು ಬಂದು ನಮ್ಮನ್ನು ಸಾಯಿಸುವಂಥದ್ದು, ಚಿರತೆ ಬಂದು ತಿನ್ಬೋದು, ಕಾಡಾನೆಗಳು ಬಂದು ತುಳಿದು ಸಾಯಿಸ್ಬೋದು, ವಿಷ ಜಂತುಗಳು ಬಂದು ನಮ್ಮನ್ನು ಸಾಯಿಸ್ಬೋದು, ಮತ್ತು ಒಬ್ಬ ವ್ಯಕ್ತಿ ಇನ್ನೊಬ್ಬನ ವ್ಯಕ್ತಿ, ಒಬ್ಬ MLA ಇನ್ನೊಬ್ಬನ MLA ಸಾಯಿಸಿಕೊಡ್ತಾನೆ, ಒಬ್ಬ ರಾಜ ಇನ್ನೊಬ್ಬ ರಾಜನ ಸಾಯಿಸಿಕೊಡ್ತಾನೆ, ಒಬ್ಬ ಚಕ್ರವರ್ತಿ ಇನ್ನೊಬ್ಬ ಚಕ್ರವರ್ತಿಯನ್ನು ಸಾಯಿಸ್ಲಿಕ್ಕೆ ಹೋಗ್ತಾನೆ ಯುದ್ಧ ಮಾಡಿ. ಆ ಥರದೆಲ್ಲ ದೋಷಗಳನ್ನು ನಿವಾರಣೆ ಮಾಡಿ ನಮ್ಮ ವಂಶದಲ್ಲಿ ಒಳ್ಳೆಯ ಆಯುಷ್ ಆರೋಗ್ಯವಾಗಿರಬೇಕು ಅನ್ನೋದಾಗಿದ್ದರೆ, ಮತ್ತು ನಮ್ಮ ವಂಶದಲ್ಲಿ ಯಾರಿಗೂ ಕೂಡ ದುರ್ಮರಣದಿಂದ ಮರಣ ಬರಬಾರದು ಅನ್ನೋದಾಗಿದ್ದರೆ, ನವರಾತ್ರಿ 9ನೇ ದಿವಸ ಭುವನೇಶ್ವರಿ ಭೈರವಿಯನ್ನು ಭಾಳ ಶ್ರದ್ಧಾಭಕ್ತಿಯಿಂದ ನಾವು ಪೂಜೆ ಮಾಡಿದ್ದೆ ಆದರೆ ಖಂಡಿತ ಆ ಒಂದು ದೇವಿಯ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಇವತ್ತಿನ ಸಂಜೆ ಪ್ರತಿಯೊಬ್ಬರು ಕೂಡ ಬಹುಶಃ ಎಲ್ಲರೂ ನಾವು ತೋರಿಸಿದಂಥ ಎಲ್ಲ ಭೈರವಿಯನ್ನು ಆರಾಧನೆ ಮಾಡ್ಕೊಂಡು ಬಂದಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 9ನೇ ದಿನದ ಭೈರವಿ ಭುವನೇಶ್ವರಿ ಭೈರವಿ, ಆ ದೇವಿಯನ್ನು ಸರ್ವರಕ್ಷಾಕರ ಚಕ್ರಕ್ಕೆ ಆಹ್ವಾನ ಮಾಡಿ ನೀವೇ ಸ್ವತಃ ಪೂಜೆ ಮಾಡಿ ನಿಮ್ಮ ಕಷ್ಟಗಳನ್ನು ದೀಪದ ಮುಂದೆ ಹೇಳ್ಕೊಂಡಿದ್ದೆ. ಆದರೆ ಮರಣಕ್ಕೆ ಸಂಬಂಧಪಟ್ಟಂಥದ್ದು, ಅಧಿಕಾರಕ್ಕೆ ಸಂಬಂಧಪಟ್ಟಂಥದ್ದು, ಈಗ ಯಾರೋ ಒಬ್ಬ ಅಧಿಕಾರಿ ಮೇಲೆ ಬರಬೇಕು, ನನಗೆ ಆ ಪದವಿ ಸಿಕ್ಕಬೇಕಂತೇಳಿ ಇನ್ನೊಬ್ಬರು ಸಾಯಿಸ್ಬಿಡ್ತಾನೆ, ಅವನು ಕೊಲೆ ಮಾಡೋ ಸಾಯಿಸೋ ಇವನು ಆ ಪದವಿ ಕೂತ್ಕೋತಾನೆ. ಇದು ರಾಜಕೀಯ ಕ್ಷೇತ್ರ ಭಾಳ ಕಾಮನ್ ಆಗಿಬಿಟ್ಟಿದೆ. ಅಂಥದ್ದೆಲ್ಲ ದೋಷ ನಿವಾರಣೆ ಆಗಬೇಕು ಭುವನೇಶ್ವರಿ ಕೃಷ್ಣದೇವರನ್ನು ಆರಾಧ್ಯ ದೇವತೆ. ಇವತ್ತು ಕೂಡ ಹಂಪೆನಲ್ಲಿ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಎಡಭಾಗದಲ್ಲಿ ಭುವನೇಶ್ವರಿ ದೇವಿಯ ಒಂದು ವಿಗ್ರಹ ದೇವಸ್ಥಾನ ಇದೆ, ಭಾಳ ವಿಶೇಷವಾದದ್ದು. ಸ್ವತಃ ಕೃಷ್ಣದೇವರಾಯರೇ ಪೂಜೆ ಮಾಡ್ತದಂಥ ದೇವಿ ಅದು. ಒಮ್ಮೆ ಆದರೂ ಹಂಪೆಗೆ ಹೋಗಿ ಆ ಭುವನೇಶ್ವರಿ ದೇವಿ ದರ್ಶನ ಮಾಡ್ಕೊಂಡು ಬನ್ನಿ. ಅದರಲ್ಲೂ ಈ IAS ಆಫೀಸರು IPSು ಜನಗಳನ್ನು ಆಳುವಂಥ ನಾಯಕತ್ವವನ್ನು ಒಳ್ಳುವಂಥ ಪ್ರಜಾನಾಯಕರು MLA MPಗಳಂಥವರೆಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನಮಗೆ ನಮ್ಮ ವಿರೋಧ ಪಕ್ಷದಿಂದ ಅಥವಾ ನಮ್ಮ ಗೊತ್ತಿರೋ ಜನಗಳಿಂದ ದುರ್ಮರಣ ಬರಬಾರ್ದು ಅಂದರೆ ಈ ಒಂದು ದೇವಿ ಆರಾಧನೆ ಮಾಡಬೇಕಂತೆ. ವೀಕ್ಷಕರೇ, ಈಗಾಗಲೇ ನೀವು ಪ್ರತಿದಿನ ಒಂದೊಂದು ರಾತ್ರಿ ಒಂದೊಂದು ಕೋನಗಳಲ್ಲಿ ತ್ರಿಕೋನಗಳಲ್ಲಿ ಭೈರವಿಯನ್ನು ದೀಪದ ಮೂಲಕ ಆರಾಧನೆ ಮಾಡಿದ್ದೀರಾ. ಇವತ್ತು ಈ ಪೂಜೆ ಮಾಡೋಕ್ಕೆ ಮುಂಚೆ ಗಣಪತಿಯನ್ನು ಮನಸ್ಸಲ್ಲಿ ನೆನೆಸ್ಕೊಳ್ಳಿಲ್ಲ, ಗಣಪತಿಗೊಂದು ಪೂಜೆ ಮಾಡಿಬಿಡಿ. ಚಕ್ರ ಸರ್ವರಕ್ಷಾಕರ ಚಕ್ರ ಪೂಜೆ ಮಾಡೋದಕ್ಕೆ ಮುಂಚೆ ಗಣಪತಿಗೊಂದು ಸಲ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಆಮೇಲೆ ಮೊದಲನೇ ದಿನದ ಏನು ಭಯವಿಧ್ವಂಸಿನಿ ಭೈರವಿ ದೀಪ ಹಚ್ಚಿ, ಎರಡನೇದು ಚೈತನ್ಯ ಭೈರವಿ, ಮೂರನೇದು ಕಾಮೇಶ್ವರಿ ಭೈರವಿ, ನಾಲ್ಕನೇ ಷಡ್ಡೂಟ ಭೈರವಿ, ಐದನೇ ರುದ್ರ ಭೈರವಿ, ತ್ರಿಪುರ ಭೈರವಿ, ಜ್ವಾಲಾಭಿನ್ನ ಭೈರವಿ, ಮತ್ತು ನಿತ್ಯ ಭೈರವಿ, 9ನೇದು ಇವತ್ತು ದಿವಸ ಹಚ್ಚಬೇಕು. ಏನು ಮಾಡಬೇಕು, ತ್ರಿಕೋನದಲ್ಲಿ 9ನೇ ತ್ರಿಕೋನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಚಿತ್ರದಲ್ಲೆಲ್ಲ ನೋಡ್ಕೊಳ್ಳಿ ಒಂದು ಸಲ. ಈಗ 9ನೇ ತ್ರಿಕೋನದಲ್ಲಿ ಇವತ್ತಿನ ಭುವನೇಶ್ವರಿ ಭೈರವಿಯನ್ನು ಸ್ಥಾಪನೆ ಮಾಡಬೇಕು. ಸೂರ್ಯ ಮುಳುಗಿ ಚಂದ್ರ ಉದಯ ಆಗೋ ಒಂದು ಗೋಧೋಳಿ ಲಗ್ನದಲ್ಲಿ ಆ 9ನೇ ತ್ರಿಕೋನದಲ್ಲಿ ಒಂದು ಇಡೀ ಅಕ್ಕಿ ಹಾಕ್ಬಿಟ್ಟು ಅದ ಮೇಲೆ ಮಣ್ಣಿನ ದೀಪ ಇಡಬೇಕು. ಹೊಸದು ಅಕ್ಕಿ ಇಲ್ವಾ, ವಿಳ್ಯದೆಲೆ ಮೇಲಿಡಿ, ವಿಳ್ಯದೆಲೆ ಇಲ್ವಾ, ಒಂದು ಇಡೀ ಸಗಣಿ ತೊಗೊಂಡ್ಬಂದ್ಬಿಟ್ಟು ಆ ಸಗಣಿ ಮೇಲೆ ದೀಪ ಇಡಿ. ದೀಪಕ್ಕೆ ಯಾವ ದೀಪನಾದರೂ ಎಣ್ಣೆ ಹಾಕಿ, ದೀಪಕ್ಕೆ 9 ಎಳೆ ಇರುವಂಥ ಬತ್ತಿಯನ್ನು ಹಾಕಬೇಕು. 9 ಎಳೆ ಇರುವಂಥ ಬತ್ತಿ ಇರಿ, 2 ಗಂಟೆ ಕಾಲ ಆ ಬತ್ತಿ ಉರಿಬೇಕು. ಅಷ್ಟು ಸೈಜು ಬತ್ತಿ, ಅಷ್ಟು ಎಣ್ಣೆ ಬೇಕಿವತ್ತು. ದೀಪಕ್ಕೆ ಇಟ್ಬಿಟ್ಟು ಈಗಾಗಲೇ ಗಣಪತಿಯನ್ನು ಪೂಜೆ ಮಾಡಿದಿರಿ, ಅದಕ್ಕೆ ಮುಂಚೆ ಇವೆಲ್ಲ ಹೆಸರು ಹೇಳಿ, ನಿತ್ಯ ಭೈರವಿ, ಚೈತನ್ಯ ಭೈರವಿ, ಆಮೇಲೆ ಕಾಮೇಶ್ವರಿ ಭೈರವಿ, 8 ದೇವತೆಗಳ ಹೆಸರು ಹೇಳ್ಕೊಂಡು ಬನ್ನಿ. 9ನೇ ದಿಕ್ಕು ಬರೋಕ್ಕೆ ಮುಂಚೆ ಸಂಕಲ್ಪ ಮಾಡಿ, ಅಮ್ಮ ಭಗವತಿ ಭುವನೇಶ್ವರಿ ದೇವಿ, ನಮ್ಮಲ್ಲೆಲ್ಲ ದುರ್ಮರಣ, ಅಪಮೃತ್ಯು ದೋಷ, ಮರಣಕಂಟಕ ದೋಷ, ಸ್ವಯಂ ಆತ್ಮಹತ್ಯೆ ದೋಷಗಳೆಲ್ಲ ನಿವಾರಣೆ ಮಾಡು. ಅದನ್ನು ಆಯುಧಗಳಿಂದ ಬರುವಂಥ ದೋಷಗಳು, ಆಯುಧದಿಂದ ಬರುವಂಥ ಮರಣಗಳನ್ನು ನಿವಾರಣೆ ಮಾಡು ತಾಯಿ.
ಎಂತ ಮಾಟವಂತ ತಂದ್ರ ದುಷ್ಟಶಕ್ತಿ ಬಾಧೆ ಶುದ್ರಗ್ರಹಗಳ ಬಾಧೆ ನಿವಾರಣೆ ಮಾಡು ತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ದೀಪ ಹಚ್ಚಿ ಅದೇ ಸಂಕಲ್ಪ ಹಚ್ಚಿದ ನಂತರ ಅಕ್ಷತೆ ತಗೊಳ್ಳಿ ಓಂ ಭುವನೇಶ್ವರಿ ಭೈರವಿಯೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂತ ದೀಪದ ಮುಂದೆ ಹಾಕಬೇಕು ಅಕ್ಷತೆ ನೀರು ಯಾವತ್ತೂ ಒಳಗೆ ಹಾಕೋಂಗಿಲ್ಲ ದೀಪದ ಮುಂದೆ ದೇವಿಗೆ ಆಸನ ಕೊಟ್ಟಾಯಿತು ಧ್ಯಾನ ಮಾಡಾಯಿತು ಈಗ ಆಸನ ಕೊಡಬೇಕು ಓಂ ಭೈರವಿ ಭುವನೇಶ್ವರಿ ಭೈರವಿಯೇ ನಮಃ ರತ್ನ ಸಿಂಹಾಸನ ಸಮರ್ಪಯಾಮಿ ಅಂತ ಅಕ್ಷತೆ ಹಾಕಿ ದೀಪದ ಮುಂದೆ ಒಂದು ಉದ್ದರಣ ನೀರು ತಗೊಳ್ಳಿ ದೇವಿಗೆ ಪಾದ ತೊಳೆಯೋಕ್ಕೆ ನೀರು ಕೊಡಿ ಪಾದ ತೊಳೆಯಿರಿ ದೀಪಕ್ಕೆ ತೋರಿಸಿ ಭುವನೇಶ್ವರಿ ಭೈರವಿಯೇ ನಮಃ ಪಾದಯೋಹ ಪಾದ್ಯೋ ಪಾದಂ ಸಮರ್ಪಯಾಮಿ ಕಾಲು ತೊಳಿತಾದಂಥ ಭಾವನೆಯಿಂದ ತೊಳೆದುಬಿಟ್ಟು ಆ ಉದ್ದರಣ ನೀರನ್ನು ಒಂದು ತಟ್ಟೆಗೆ ಹಾಕೊಂಬಿಡಿ ಒಂದು ನೋಟಕ್ಕೆ ಸಪ್ರೇಟ್ ಅರ್ಘ್ಯಪಾತ್ರೆ ಅಂತ ಇಟ್ಕೊಳ್ಳಿ ಕೈ ತೊಳೆಯೋಕ್ಕೆ ನೀರು ಕೊಡಬೇಕು ಒಂದು ಉದ್ದರಣ ನೀರು ತಗೊಳ್ಳಿ ಭುವನೇಶ್ವರಿ ಭೈರವಿಯೇ ನಮಃ ಅಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ದೀಪಕ್ಕೆ ತೋರಿಸ್ಬಿಟ್ಟು ಆ ನೀರನ್ನು ತೆಗೆದು ತಟ್ಟೆಗೆ ಬಿಟ್ಬಿಡಿ ಇಲ್ಲ ಅರ್ಘ್ಯ ಪಾತ್ರೆಗೆ ಬಿಡಿ ಕಾಲು ತೊಳೆದಾಯಿತು ನೀರು ಕೈ ತೊಳೆದಾಯಿತು ದೇವಿಗೆ ಬಾಯಿ ಮುಕ್ಕಳಿಸೋಕ್ಕೆ ಒಂದು ಉದ್ದರಣ ನೀರು ಬಿಡಿ ಒಂದು ಉದ್ದರಣ ನೀರು ತಗೊಳ್ಳಿ ಭುವನೇಶ್ವರಿ ಭೈರವಿ ನಮ್ಮ ಮುಖೇ ಆಚಮನೀಯಂ ಸಮರ್ಪಯಾಮಿ ಆಚಮನ ಅಂತಂದರೆ ಬಾಯಿ ಮುಕ್ಕಳಿಸೋದು ನೀರು ತೋರಿಸ್ಬಿಟ್ಟು ತಟ್ಟೆಗೆ ಬಿಟ್ಬಿಡು ಅರ್ಘ್ಯ ಪಾತ್ರೆಗೆ ಬಿಡಿ ಬಂದಿದ್ದಾಳೆ ಮನೆಗೆ ನಿಮ್ಮ ಮನೆಗೆ ದೇವಿ ಭುವನೇಶ್ವರಿ ಭೈರವಿ ಒಂದು ಲೋಟ ಜ್ಯೂಸ್ ಕುಡಿ ಅದು ಮಧುಪರ್ಕ ಅಂತಾರೆ ಜ್ಯೂಸ್ ಇದ್ರೆ ಕುಡಿ ಇಲ್ಲ ಒಂದು ಉದ್ದರಣ ನೀರು ತಗೊಳ್ಳಿ ಓಂ ಭುವನೇಶ್ವರಿ ಭೈರವಿ ನಮ್ಮ ಮಧುಪರ್ಕಂ ಸಮರ್ಪಯಾಮಿ ದೀಪಕ್ಕೆ ತೋರಿಸ್ಬಿಟ್ಟು ಒಂದು ಅರ್ಘ್ಯ ಪಾತ್ರೆ ಬಿಟ್ಬಿಡಿ ಹೂನಲ್ಲಿ ನೀರು ಹತ್ಕೊಳ್ಳಿ ಹೂ ತಗೊಳ್ಳಿ ನೀರಲ್ಲಿ ಅದ್ದಿ ಒಂದು ಹೂ ತಗೊಂಡು ನೀರಲ್ಲಿ ಅದ್ಬಿಟ್ಟು ದೂಧದಿಂದ ದೀಪಕ್ಕೆ ಪ್ರೋಕ್ಷಣೆ ಮಾಡಿ ಓಂ ಭುವನೇಶ್ವರಿ ಭೈರವಿ ನಮಃ ಸಂಧ್ಯಾಕಾಲೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಮಂಗಳ ಸ್ನಾನಂ ಸಮರ್ಪಯಾಮಿ ಗಂಗಾ ಸ್ನಾನಂ ಸಮರ್ಪಯಾಮಿ ಅಂತೇಳಿ ದೀಪದ ಮೇಲೆ ಪ್ರೋಕ್ಷಣೆ ಮಾಡಿ ಪಕ್ಕದಲ್ಲಿ ಇಟ್ಬಿಡಿ ದೀಪ ಆರಬಾರ್ದು ದೇವಿಗೆ ವಸ್ತ್ರ ಉಡಿಸ್ಬೇಕು ಒಂದು ಗೆಜ್ಜೆ ವಸ್ತ್ರ ತಗೊಳ್ಳಿ ಅತ್ತಿದು ಓಂ ಭುವನೇಶ್ವರಿ ಭೈರವಿ ನಮಃ ಸ್ನಾನಾಂತರೆ ವಸ್ತ್ರಂ ಸಮರ್ಪಯಾಮಿ ಅಂತ ಗೆಜ್ಜೆ ವಸ್ತ್ರ ದೀಪಕ್ಕೆ ಇಟ್ಬಿಡಿ ಇಲ್ಲ ಅನ್ನೋ ಒಂದು ಅಕ್ಷತೆ ಹಾಕಿದ್ರೂ ಆಯಿತು ಗೆಜ್ಜೆ ವಸ್ತ್ರ ಇಲ್ಲ ಅಂದರೆ ದೇವಿಗೆ ಯಜ್ಞೋಪವೀತ ಜನವಾರ ಓಂ ಭುವನೇಶ್ವರಿ ಭೈರವಿ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ ಜನವಾರ ಹಾಕ್ತೀನಿ ಅಂತೇಳಿ ದೀಪದ ಮುಂದೆ ಅಕ್ಷತೆ ಹಾಕ್ಬಿಡಿ ಗಂಧ ಇಡಬೇಕೀಗ ಓಂ ಭುವನೇಶ್ವರಿ ಭೈರವಿ ನಮಃ ಮಧ್ಯದ ಬೆರಳಿಂದ ಸುಗಂಧ ಪರಿಮಳಯುಕ್ತ ಗಂಧಂ ಸಮರ್ಪಯಾಮಿ ಸುಗಂಧ ಪರಿಮಳಯುಕ್ತ ಗಂಧಂ ಸಮರ್ಪಯಾಮಿ ದೀಪಕ್ಕೆ ಹಚ್ಚಿ ಗಂಧನ ಅಷ್ಟಗಂಧ ಸಿಗುತ್ತೆ ಹೊರಗಡೆ ಎಲ್ಲ ಈಗ ಹರಿದ್ರ ಕುಂಕುಮ ಚೂರ್ಣ ಹರಿದ್ರ ಕುಂಕುಮ ಅಷ್ಟನಾ ಕುಂಕುಮ ಓಂ ಭುವನೇಶ್ವರಿ ಭೈರವಿ ನಮಃ ಹರಿದ್ರ ಕುಂಕುಮ ಚೂರ್ಣ ಸಮರ್ಪಯಾಮಿ ಅಂತ ಹೇಳಿ ಅದನ್ನು ನಾವು ದೀಪಕ್ಕೆ ಹಚ್ಚಬೇಕು ಪುನಃ ಒಂದು ಕಾಳು ಅಕ್ಷತೆ ತಗೊಳ್ಳಿ ಓಂ ಭುವನೇಶ್ವರಿ ಭೈರವಿ ನಮಃ ಅಕ್ಷತಾಂ ಸಮರ್ಪಯಾಮಿ ದೀಪದ ಮುಂದೆ ಹಾಕಿ ನಾನಾ ವಿಧಾನಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಎಲ್ಲ ಹೂವು ಪತ್ರಗಳಿದ್ರೆ ಅಥವಾ ಒಂದು ಬಿಡಿ ಒಂದು ದಳ ಹೂವಿದ್ರೂ ಸಾಕು ದೀಪದ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ ಈಗ ದೀಪದ ಮುಂದೆ ಒಂದು ವಿಳ್ಯದೆಲೆ ಇಡಿ 108 ಸಲ ದೇವಿನ ಕೊಂಡಾಡಿ ಬೀಜಮಂತ್ರದಿಂದ ಅರ್ಚನೆ ಮಾಡಬೇಕು ಅಷ್ಟೋತ್ತರ 108 ಕುಂಕುಮ ತಗೊಳ್ಳಿ ಮಧ್ಯದ ಬೆರಳು ಶನಿ ಮಧ್ಯದ ಬೆರಳು ಶನಿಗ್ರಹ ಹೆಬ್ಬೆಟ್ಟು ಶುಕ್ರ ಶನಿ ಮತ್ತು ಶುಕ್ರ ಸಂಯೋಗದಿಂದ ಒಂದೊಂದು ಚಿಟಿಕೆ ಕುಂಕುಮ ತಗೊಳ್ಳಿ ದೇವ ವಿಳ್ಯದೆಲೆ ಇಟ್ಟಿದ್ದಿಲ್ಲ ಅದರ ಮೇಲೆ ಈ ಬೀಜಮಂತ್ರದಿಂದ ಅಷ್ಟೋತ್ತರ ಮಾಡಿ ಓಂ ಹೈಂ ಬ್ರೀಂ ಶ್ರೀಂ ಭಂ ಸರ್ವ ಸೌಭಾಗ್ಯದಾಯಿನಿ ಭುವನೇಶ್ವರಿ ಭೈರವಿಯೇ ನಮಃ ಓಂ ಹೈಂ ಬ್ರೀಂ ಶ್ರೀಂ ಭಂ ಸರ್ವ ಸೌಭಾಗ್ಯದಾಯಿನಿ ಭುವನೇಶ್ವರಿ ಭೈರವಿಯೇ ನಮಃ ಓಂ ಹೈಂ ಬ್ರೀಂ ಶ್ರೀಂ ಭಂ ಸರ್ವ ಸೌಭಾಗ್ಯದಾಯಿನಿ ಭುವನೇಶ್ವರಿ ಭೈರವಿಯೇ ನಮಃ ಅಂತ ಹೇಳಿ ದೀಪದ ಮುಂದೆ ವಿಳ್ಯದೆಲೆ ಮೇಲೆ ಅರ್ಚನೆ ಮಾಡಿ ಯಾರಾದರೂ ಕೌಂಟ್ ಮಾಡಿ 108 ಸಲ ಆಯ್ತಾ ಅಂತ 108 ಸಲ ಆದಮೇಲೆ ಧೂಪ ಊದುಬತ್ತಿ ಹಚ್ಚಿ ಒಂದು ದೀಪ ಆರತಿ ಮಾಡಿ ಆರತಿ ಮಾಡಿದ್ಮೇಲೆ ದೇವಿಗೆ ನೈವೇದ್ಯ ಮಾಡಿ ಭುವನೇಶ್ವರಿ ಏನು ನೈವೇದ್ಯ ಮಾಡ್ಬೋದು ಪಾಯಸ ಇಡ್ಬೋದು ಒಂದು ಲೋಟ ಇಲ್ಲ ಸಕ್ಕರೆ ಪೊಂಗಲು ಮಾಡಿಬೋದು ಇಲ್ಲ ಕೇಸರಿ ಬಾತು ಯಾವುದೂ ಇಲ್ಲ ಒಂದು ಲೋಟ ಹಾಲು ಒಂದು ತುಂಡು ಕಲ್ಲು ಸಕ್ಕರೆಯನ್ನು ದೇವಿ ಮುಂದೆ ಇಟ್ಬಿಟ್ಟು ನೈವೇದ್ಯ ಮಾಡಿಬಿಡಿ ಅಮ್ಮ ಭಗವತಿ ಸಂಧ್ಯಾಕಾಲದಲ್ಲಿ ನನಗೆ ಯಥಾಶಕ್ತಿ ನೈವೇದ್ಯಂ ಸಮರ್ಪಯಾಮಿ ಕ್ಷೀರಂ ಶರ್ಕರಂ ನೈವೇದ್ಯಂ ಸಮರ್ಪಯಾಮಿ ಶರ್ಕರ ಅಂದರೆ ಕಲ್ಲು ಸಕ್ಕರೆ ಕ್ಷೀರ ಅಂದರೆ ಹಾಲು ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ದೇವಿ ಅಂತ ಹೇಳಿ ನೀವು ಅದನ್ನು ಇಟ್ಬಿಟ್ಟು ಆಮೇಲೆ ಮತ್ತೊಂದು ಸಲ ಧೂಪ ತೋರಿಸಿ ಆರತಿ ಮಾಡಿ ಕೈಲಿ ಹೂ ಇಟ್ಕೊಳ್ಳಿ ಎದ್ದು ನಿಂತ್ಕೊಳ್ಳಿ ಚಕ್ರಕ್ಕೆ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ನಿಮ್ಗೆ ಏನೇನು ಬೇಕೋ ಎಲ್ಲ ಮಾಡಿ ಭುವನೇಶ್ವರಿ ಭೈರವಿನೋ ಯಥಾಶಕ್ತಿ ಪ್ರಾರ್ಥನಾ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ ದೇವ್ರ ಬಂದು ಪ್ರಾರ್ಥನೆ ಮಾಡಿದಂಥ ಹೂವನ್ನು ಇಟ್ಬಿಡಿ ಇದಿಷ್ಟು ಎಲ್ಲ ಆದಮೇಲೆ ಎಲ್ಲರೂ ಮನೆ ಮುಂದೆ ಎಲ್ಲ ಆ ಚಕ್ರದ ಮುಂದೆ ಎಲ್ಲ ಮನೆ ಮಂದಿರಗಳೆಲ್ಲ ಕೂತ್ಕೊಳ್ಳಿ ಯಾರಿಗೆ ದೀಪಚಕ್ರ ಆರಾಧನೆ ಮಾಡಲಿಕ್ಕೆ ಆಗಲಿಲ್ವೋ ಮುದ್ರೆಯಿಂದ ಮಾಡ್ಬೋದು ಮುದ್ರೆ
ನಮ್ಮ ಶರೀರದಲ್ಲಿ ಆ ದೇವಿ ಬಿಂಬವನ್ನು ಕ್ರಿಯೇಟ್ ಮಾಡುತ್ತಂತೆ ಯಾವ ದೇವಿ ಹೆಸರಿಕೊಂಡು ಜಪ ಮಾಡ್ತಿರೋ ಆ ದೇವಿಯದು ಚಿತ್ರ ನಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ರಕ್ತದಲ್ಲಿ ಚಿತ್ರಕಣ ಆಗುತ್ತಂತೆ ಇದಕ್ಕೇನೆ ಮುದ್ರೆ ಫಿಸಿಯೋಥೆರಪಿ ಅದರಿಂದ ಈ ದೇವಿಗೆ ಷೋಡೋಪಚಾರದಲ್ಲಿ ಪೂಜೆ ಆಯಿತು ಪೂಜೆ ಆದ ನಂತರ ಈಗ ಆ ಭಗವತಿ ಭುವನೇಶ್ವರಿ ಭೈರವಿ ನಮಗೆ ಒಳ್ಳೆ ರಾಜ್ಯ ಪದವಿ ಕೊಡು ರಾಜಭಯ ಚೋರಭಯ ವ್ಯಾಧಿಭಯ ವ್ಯಾಘ್ರಭಯಗಳನ್ನೆಲ್ಲ ನಿವಾರಣೆ ಮಾಡು ತಾಯಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ನಾನು ತೋಸುವಂಥ ಮುದ್ರೆ ಮತ್ತು ಮಂತ್ರ ತಂತ್ರವನ್ನು ನೀವು ಮಾಡಬೇಕು ನಾವೀಗ ನಮಗೊಂದು ರೂಪ ಇರೋದ್ರಿಂದ ನಮಗೆ ಎರಡು ಕಣ್ಣು ಎರಡು ಕಿವಿ ಮೂಗು ಬಾಯಿ ಎರಡು ಕೈ ಎರಡು ಕಾಲೆಲ್ಲ ರೂಪ ಇರೋದ್ರಿಂದ ನಾವು ಸಗುಣ ರೂಪದಲ್ಲೇ ಪೂಜೆ ಮಾಡಬೇಕು ಅನಿಸುತ್ತೆ ವಿಗ್ರಹ ಆರಾಧನೆ ಮಾಡಿ ಆದರೆ ಹಿಂದಿನ ಕಾಲದಲ್ಲಿ ಗುಹೆಗಳಲ್ಲಿ ಮತ್ತು ಕಾಡುಗಳಲ್ಲಿ ಋಷಿಮುನಿಗಳು ಇಲ್ಲ ಕಳಶ ಇಡ್ತಿದ್ರು ಇಲ್ಲ ಈ ಜ್ಯೋತಿ ಮುಖಾಂತರ ಪೂಜೆ ಮಾಡ್ತಾಯಿದ್ರು ಇಲ್ಲ ಮುದ್ರೆಗಳನ್ನು ಧಾರಣೆ ಮಾಡಿ ಮಾಡ್ತಾಯಿದ್ರು ಕಣ್ಣು ಮುಚ್ಕೊಂಡು ಮುದ್ರೆ ಮಾಡಿಕೊಂಡು ಪ್ರಧಾನ ದೇವಿಯ ಬಗ್ಗೆ ಮಂತ್ರ ಹೇಳಿ ಧ್ಯಾನ ಮಾಡ್ತಾಯಿದ್ರು ಆ ಸಿಸ್ಟಮ್ ಈಗಲೂ ಮಾಡ್ಬೋದು ನಾವು ಏನು ಮಾಡಬೇಕು ದೀಪದ ಮುಂದೆ ಕೂತ್ಕೊಂಡು ಮುದ್ರೆ ಧಾರಣೆ ಮಾಡಿ ಜಪ ಮಾಡಿ ಅಕಸ್ಮಾತ್ ನೀವು ಇದು ಮಾಡೋಕ್ಕಾಗಲಿಲ್ಲ ಅಂದರೆ ದೀಪದ ಪೂಜೆ ಆಗಿದೆ ಅದೇ ಸಾಕು ಮುದ್ರೆ ಮಾಡೋದ್ರೆ ದೇಹದಲ್ಲಿರೋ ದರಿದ್ರ ನಾಶ ಮಾಡ್ತದೆ ಭೌತಿಕ ಶಕ್ತಿ ಕಲ್ಪನಾಶಕ್ತಿ ವಾಣಿಶಕ್ತಿ ಈ ಮೂರು ಶಕ್ತಿಗಳನ್ನು ಭುವನೇಶ್ವರಿ ಈ ದಿವಸ ಕೊಡ್ತಾಳಂತೆ ಭೌತಿಕ ಅಂದರೆ ಬಾಡಿಗೆ ಶಕ್ತಿ ಕಲ್ಪನಾಶಕ್ತಿ ಚಿಂತನೆ ಮಾಡೋ ಶಕ್ತಿ ವಾಣಿ ಮಾತಾಡೋದ್ರಲ್ಲಿ ಒಳ್ಳೆ ಮಾತಾಡಿ ಗೆಲ್ಲುವಂಥ ಶಕ್ತಿ ಒಳ್ಳೆ ಮಾತಾಡಿ ದೇಶನೇ ಗೆಲ್ಬೋದಂತೆ ಮಾತಿನಲ್ಲೇ ಇಡೀ ಜಗತ್ತನ್ನು ಗೆಲ್ಬೋದಂತೆ ಆ ಶಕ್ತಿ ಇವತ್ತು ಪ್ರಸಾದಿಸ್ತಾಳಂತೆ ಭಗವತಿ ಭುವನೇಶ್ವರಿ ದೇವಿ ಅದರಿಂದ ಭೌತಿಕ ಶಕ್ತಿ ಕಲ್ಪನಾಶಕ್ತಿ ವಾಣಿಶಕ್ತಿ ಮೂರಕ್ಕೂ ಕೂಡ ಈ ಒಂದು ಮುದ್ರೆ ಇದೆ ಮಹಾ ಅಂಕುಶ ಮುದ್ರ ಅಂತ ಮಹಾ ಅಂಕುಶ ಮುದ್ರ ಏನು ಮಾಡಬೇಕು ನಮ್ಮ ಮಧ್ಯದ ಬೆರಳು ಶನಿಗ್ರಹ ಅದನ್ನು ಬೆಂಡ್ ಮಾಡಿ ಹೀಗೆ ಹೆಬ್ಬೆಟ್ಟು ಶುಕ್ರ ವೀನಸ್ ಪ್ರೆಸ್ ಮಾಡಿ ಕಿರುಬೆರಳು ಜಲತತ್ವ ಕಿರುಬೆರಳು ಬುಧಗ್ರಹ ಒಂದಕ್ಕೊಂದು ಸೇರಿಸಿ ಉಂಗುರದ ಬೆರಳು ಭೂತತ್ವ ನರಗಳು ಮಾಂಸಗಳು ಮಾಂಸ ಮುದ್ದೆ ಉಗುರು ಕೂದಲು ಚರ್ಮ ಇವೆಲ್ಲ ಈ ತೋರು ಬೆರಳಲ್ಲಿ ಉಂಗುರ ಬೆರಳು ಕಂಟ್ರೋಲ್ ಮಾಡುತ್ತೆ ಉಂಗುರ ಬೆರಳು ಸೂರ್ಯಗ್ರಹ ಭೂತತ್ವ ಸೂರ್ಯ ಟಚ್ ಆಗಲಿ ಜಲತತ್ವ ಬುಧಗ್ರಹ ಒಂದಕ್ಕೊಂದು ಟಚ್ ಆಗಿ ಕ್ಲೋಸ್ ಮಾಡಿ ಕ್ರಾಸ್ ಅಂದರೆ ಕ್ರಾಸ್ ಮಾಡಿ ಟಚ್ ಮಾಡ್ಕೊಳ್ಳಿ ಈ ಗುರು ವಾಯುತತ್ವ ತೋರ್ಬೆಳ್ಳು ಗುರುಗ್ರಹ ವಾಯುತತ್ವ ಇದು ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ ಈಗ ಇಟ್ಕೊಳ್ಳಿ ನೋಡಿ ಹೀಗೆ ಭಕ್ತಿಯಿಂದ ಓಂ ಐಂ ಹ್ರೀಂ ಶ್ರೀಂ ಭಂ ಸರ್ವಸೌಭಾಗ್ಯದಾಯಿನಿ ಭುವನೇಶ್ವರಿ ಭೈರವಿಯೇ ನಮಃ ಓಂ ಹೈಂ ಹ್ರೀಂ ಶ್ರೀಂ ಭಂ ಸರ್ವಸೌಭಾಗ್ಯದಾಯಿನಿ ಭುವನೇಶ್ವರಿ ಭೈರವಿಯೇ ನಮಃ ಓಂ ಹೈಂ ಹ್ರೀಂ ಶ್ರೀಂ ಭಂ ಸರ್ವಸೌಭಾಗ್ಯದಾಯಿನಿ ಭುವನೇಶ್ವರಿ ದೇವಿಯೇ ನಮಃ ಇಲ್ಲಿ ಇದು ಹೇಳಕ್ಕಾಗಲಿಲ್ಲಂದರೆ ಓಂ ಭುವನೇಶ್ವರಿ ಭೈರವಿಯೇ ನಮಃ ಓಂ ಭುವನೇಶ್ವರಿ ಭೈರವಿ ಲಘು ಮಂತ್ರ ಇದು ಓಂ ಭುವನೇಶ್ವರಿ ಭೈರವಿಯೇ ನಮಃ ಓಂ ಭುವನೇಶ್ವರಿ ಭೈರವಿಯೇ ನಮಃ ಅಂತ ಹೇಳಿ ಜಪ ಮಾಡ್ಬೋದು ಇದಿಷ್ಟು ಮಾಡಿ ಒಂದು ಅರ್ಧ ಗಂಟೆ ಮಾಡಿದ್ರೆ 108 ಆಗುತ್ತೆ ನೋಡಿ ಭಾಳದೆಲ್ಲ ದೋಷ ನಿವಾರಣೆ ಆಗುತ್ತೆ ಮುದ್ರೆ ಮೂಲಕ ಫಿಸಿಯೋಥೆರಪಿ ಆಯಿತು ಸೌಂಡ್ ಥೆರಪಿ ಮಂತ್ರ ತಂತ್ರ ಏನು ಮಾಡಬೇಕು ಕೆಂಪು ಬಣ್ಣದ ತಾವರೆ ಹೂ ರಕ್ತವರ್ಣದ ತಾವರೆ ಅಥವಾ ಒಂದಿಡಿ ಬಿಲ್ಪತ್ರೆ ಅದು ಸಿಕ್ಕಿಲ್ಲ ಅಂದರೆ ಕೆಂಪು ಬಣ್ಣದ ಹೂ ಗುಲಾಬಿ ಇರ್ಬೋದು ದಾಸವಾಳ ಇರ್ಬೋದು ಈ ಮೂರು ಸಿಕ್ಕಿದ್ರೂ ಒಳ್ಳೆಯದು ಇಲ್ಲ ಯಾವುದಾದ್ರು ಒಂದು ಇಲ್ಲ ಕೆಂಪು ಬಣ್ಣದ ತಾವರೆ ಒಂದಿಡಿ ಬಿಲ್ಪತ್ರ ಇಲ್ಲ ರಕ್ತವರ್ಣದ ದಾಸವಾಳ ಅಥವಾ ಗುಲಾಬಿ ಎಡಗೈಲಿ ಇಟ್ಕೊಳ್ಳಿ ನಿಮಗೆ ನೀವೇ ಇಳಿ ತೆಗೆಯಬಾರ್ದು ಬೇರೆಯವರು ಎಡಗೈಲಿ ಇಟ್ಕೊಂಡು ನಿಮಗೆ ಇಳಿ ತೆಗೆಬೇಕು ಓಂ ಹೈಂ ಹ್ರೀಂ ಶ್ರೀಂ ಭಂ ಸರ್ವಸೌಭಾಗ್ಯದಾಯಿನಿ ಭುವನೇಶ್ವರಿ ಭೈರವಿಯೇ ನಮಃ ಓಂ ಹೈಂ ಹ್ರೀಂ ಶ್ರೀಂ ಭಂ ಸರ್ವಸೌಭಾಗ್ಯದಾಯಿನಿ ಭುವನೇಶ್ವರಿ ಭೈರವಿಯೇ ನಮಃ ಅಂಥೇಳಿ ಇಳಿ ತೆಗಿಬೋದು ಇದಾಗಲಿಲ್ಲ ಅಂದರೆ ಓಂ ಭುವನೇಶ್ವರಿ ಭೈರವಿಯೇ ನಮಃ ಅಂತ ಸಿಂಪಲ್ ಮಂತ್ರದಲ್ಲಿ ಹೇಳಿ ಇನ್ನೊಬ್ಬರ ಕಡೆಯಿಂದ ನೀವು ಇಳಿ ತೆಗೆಸ್ಕೋಬೇಕು ನಿಮಗೆ ನೀವು ತೆಗೆಸ್ಕೊಳ್ಳೋಂಗಿಲ್ಲ ತೆಗೆದಾದಮೇಲೆ ಆ ಹೂವನ್ನು ಅಥವಾ ತಾವರೆ ಹೂವು ಬಿಲ್ಪತ್ರನ ಇವಾಗೇನು ಪೂಜೆ ಮಾಡಿದ್ರೆ ಆ ದೀಪದ ಮುಂದೆ ಇಟ್ಬಿಡಿ ನಾಳೆ ಬೆಳಗ್ಗೆ ಅದೆಲ್ಲ ಕ್ಲೀನ್ ಮಾಡುವಾಗ ಅದನ್ನು ತಗೊಂಡು ನಿಮ್ಮನೆ ಮುಂದೆ ಯಾವುದು ಮರ ಇದ್ರೆ ಮರದ ಬುಡಕ್ಕೆ ಹಾಕಿ ಇಲ್ಲ ನಿಮ್ಮನೆ ವಸ್ಲಿಂಗೆ ಎರಡು ಕಡೆಯೂ ಇಡ್ಬೋದು ಇದು ತಂತ್ರ ಇದಿಷ್ಟು ಒಂದು ಪ್ಯಾಕೇಜ್ ಪೂಜೆ ಮಂತ್ರ ಮುದ್ರಾ ತಂತ್ರ ನಾಲ್ಕು ನಾಲ್ಕರಲ್ಲಿ ಯಾವುದಾದ್ರು ಒಂದು ದೇವಿಗೆ ತೃಪ್ತಿ ಆಯಿತು ಅಂದರೆ ನಿಮಗೆಲ್ಲೋ ಒಂದು ಕಡೆ ಆಶೀರ್ವಾದ ಆಗುತ್ತೆ ಮಂತ್ರ ನಾವೆಲ್ಲ ಒಂದು ದೇವಿಯ ಮಕ್ಕಳು
ತಾಯಿ ಹೇಗೆ ಮಗು ಅತ್ತಾಗ ಹಾಲು ಕುಡಿಸ್ತಾಳೋ ಮಗು ಕೇಳಿದ ಕೊಡ್ತಾಳೋ ಹಾಗೆ ನಾವು ಕಷ್ಟದಲ್ಲಿ ಪ್ರಾರ್ಥನೆ ಮಾಡಿದಾಗ ಒಳ್ಳೆ ತಂದೆಯಲ್ಲಿ ಒಳ್ಳೆ ಭಾವನೆಯಲ್ಲಿ ಮಾಡಿದಾಗ ಖಂಡಿತ ಬೈರಿ ನಮ್ಮನ್ನು ಆಶೀರ್ವಾದ ಮಾಡ್ತಾಳೆ ಜಾತಿ ಧರ್ಮ ಲಿಂಗ ಭೇದ ಇಲ್ಲ ಅದರಿಂದ ನಾವು ಪೂಜೆ ಮಾಡೋ ದೇವರು ಯಾವ ಜಾತಿ ಅಂತ ಗೊತ್ತಿಲ್ಲ ಬ್ರಹ್ಮ ಯಾವ ಕ್ಯಾಸ್ಟ್ ವಿಷ್ಣು ಯಾವ ಕ್ಯಾಸ್ಟ್ ಶಿವ ಯಾವ ಕ್ಯಾಸ್ಟ್ ಅಂತ ಗೊತ್ತಿಲ್ಲ ನಾನು ಆತ್ಮ ಒಂದೇ ಶ್ರೇಷ್ಠವಾದದ್ದು ಆತ್ಮ ಆತ್ಮಕ್ಕೆ ಲಿಂಗ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಜಾತಿ ಭೇದ ಇಲ್ಲ ಅರಿಂದ ಈ ಆತ್ಮ ಪರಮಾತ್ಮನಿಂದ ಬಂದಿರೋದಿಂದ ನಾವೇನೇ ಭಕ್ತಿಯಿಂದ ಒಳ್ಳೆ ಮನಸ್ಸಿನ ಮಾಡೋ ಅದು ಅವನ ತಲುಪುತ್ತಂತೆ ಇಲ್ಲಿ ಅವನ ಮಾಡಬಾರದು ಇವನ ಮಾಡಬಾರದು ಅವರು ಹೇಳಬಾರದು ಇವರು ಹೇಳಬಾರದು ಅದು ಒಂದು ಮೂರ್ಖತನ ಒಬ್ಬ ಹಿಂದೂ ಸನಾತನ ಪ್ರತಿಯೊಬ್ಬರು ಕೂಡ ಮುದ್ರಾ ಮಂತ್ರ ಅಂತ ತಂತ್ರ ಮಾಡಬೇಕು ಅಂತ ಕಡ್ಡಾಯವಾಗಿ ಹೇಳಿದರು ಅದನ್ನ ಅದರಿಂದ ಈ ಒಂದು ನವರಾತ್ರಿಯಲ್ಲಿ ಇದೊಂದು ಮಾಡಿ ನಿಮಗೆ ಬಹಳಷ್ಟು ದೋಷಗಳ ನಿವಾರಣೆ ಆಗುತ್ತೆ ನೀವು ಯಾರತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಅದರಿಂದ ಈ ಒಂದು 9ನೇ ದಿನದ ಪೂಜೆ ಏನಿದೆಯೋ ಬಹಳ ವಿಶೇಷ ನವಮಿ ಬೇರೆ ಈ ಒಂದು ರಾತ್ರಿ ನೀವು ಇಷ್ಟು ದಿವಸ ಯಾರು ಮಾಡಕಾಗಲ್ಲ ಅಟ್ಲೀಸ್ಟ್ ಇವತ್ತೊಂದು ದಿವಸ ಮಾಡಬಹುದು ಈ ಪೂಜೆ ನಿಮಗೆ ಯಾವ ಇಂಟರ್ನೆಟ್ ಅಲ್ಲಿ ಆಗಲಿ ಬುಕ್ಕಲ್ಲಿ ಸಿಗಲ್ಲ ಇದು ಗುರುಮುಖೇನ ಬಂದಂಥದ್ದು ಬಾಯಿಂದ ಬಾಯಿಂದ ಡಾಕ್ಯುಮೆಂಟ್ ಮಾಡಿದ್ರೋ ಏನೋ ಆದರೆ ಅದು ಎಲ್ಲಿ ಯಾವ ರೀತಿ ಕಳೆದೋಗಿದೆಯೋ ಗೊತ್ತಿಲ್ಲ ಆದರೆ ಇದು ಭೈರವಿ ಆರಾಧಕರು ಯಾರು ಭೈರವಿಯನ್ನು ಪೂಜೆ ಮಾಡ್ತಾರೋ ಅವರಿಂದ ಬಂದಂಥದ್ದು ಈಗಲೂ ಕೂಡ ಈ ಪದ್ಧತಿ ಅಘೋರಿಗಳಲ್ಲಿದೆ ನಾಗಸಾಧುಗಳು ಅಘೋರಿಗಳು ಇದನ್ನು ಆಚರಣೆ ಮಾಡ್ತಾರೆ ವೀಕ್ಷಕರೇ ಇದೊಂದು ಭಾಳ ವಿಶೇಷವಾದದ್ದು ಇವತ್ತು ಮಾಡಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಅಪಾಯಿಂಟ್ಮೆಂಟ್ಸ್ ಬೇಕಂತಿದ್ರು ನೀವೇ www.lakshmishrinivas.in ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಅದಕ್ಕೆ ನೀವೇ ಲಾಗಿನ್ ಆಗಿ ಯಾವ ಡೇಟಿ ಯಾವ ಟೈಮ್ ನೀವೇ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಬಹಳ ಒಳ್ಳೆಯದು ಬರಬೇಕಾದ್ರೆ ನಿಮ್ಮ ಜಾತಕ ಇದೆ ಜಾತಕ ತೊಗೊಂಡು ಬನ್ನಿ ಇಲ್ಲಾಂದರೆ ಈ ಕ್ಯಾನ್ಸರು ಪಿಟ್ಸು ಅಥವಾ ಲೆಕ್ವಾ ಕ್ರೋನಿಕ್ ಡಿಸೀಸಸ್ ಆ ಥರದ ಪ್ರಾರಬ್ಧ ರೋಗಗಳು ಆ ಥರದ ಏನಾದರೂ ದೋಷ ಇದ್ದರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ಅದಕ್ಕೆ ನಾವು ಪರಿಹಾರ ತಿಳಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ನಾಳೆ ವಿಜಯದಶಮಿ ಕೊನೆ ದಿನ 10ನೇ ರಾತ್ರಿ ಆ್ಯಕ್ಚುಲಿ ನವರಾತ್ರಿ ಅಂತ ಮಾಡ್ತೀವಿ ಆದರೆ ನಾನು 10ನೇ ದಿನದ್ದು ಉದ್ಯಾಪನ ಅಂತೇಳಿ ನಾಳೆ ವಿಜಯದಶಮಿ ಆದ್ದರಿಂದ ಉದ್ಯಾಪನೆ ಮಾಡಬೇಕು ಯಾರ್ಯಾರು ಈ ಪೂಜೆ ಮಾಡಿದಿರೋ ಅವರೆಲ್ಲರೂ ನಾಳೆ ವಿಜಯದಶಮಿ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಉದ್ಯಾಪನೆ ಮಾಡಿ ವ್ರತವನ್ನು ಮುಗಿಸ್ಬೇಕು ಹಾಗಾದರೆ ನಾಳೆ ಆ ಪೂಜೆ ಹೇಗೆ ಮಾಡಬೇಕು ಯಾವ ಭೈರವಿನ ಆರಾಧನೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್.